ನಮಸ್ಕಾರ ಆತ್ಮಬಂಧುಗಳಿಗೆಲ್ಲ ನನ್ನ ನಮಸ್ಕಾರಗಳು ನನ್ನ ಹೆಸರು ತಂಗಿ ಮಲ್ಲಿಕಾರ್ಜುನ ಅಂತ ಹೇಳಿ ಕುರುಗೋಡು ಬಳ್ಳಾರಿ ಜಿಲ್ಲೆ ಎಂಬ ಕುರುಗೋಡು ತಾಲೂಕಿನಲ್ಲಿ ಅಲ್ಲೇ ವಾಸವಾಗಿದ್ದೆ ಈಗ ನಾನು ದಾನ ಮಾಡಕ್ಕೆ ಬಂದು 4 ವರ್ಷ ಆಯ್ತು 2016 ರಲ್ಲಿ ಜೂನ್ ತಿಂಗಳಲ್ಲಿ ಆಯ್ತು ಅದರಲ್ಲಿ ನಮ್ಮ ಮನೆಯವರಾದ ಬಸವರಾಜ ತಂಗಿಯವರು ಅವರಿಂದ ನಾನು ದಾನವನ್ನು ಸೇರಿಕೊಂಡೆ ಮೊದಲು ನನಗೆ ಹಾರ್ಟ್ ಆಪರೇಷನ್ ಆಯ್ತು 2014 ರಲ್ಲಿ 2016 ರಲ್ಲಿ ಹಾರ್ಟ್ ಆಪರೇಷನ್ ಆದಾಗ ಬಹಳಷ್ಟು ಅಂದ್ರೆ 5 ರಿಂದ 6 ಗುಳಿಗೆ ತಂತ ಇದೆ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಇಲ್ಲೇ ಬೆಂಗಳೂರಲ್ಲಿ ನಾರಾಯಣ ಆಸ್ಪತ್ರೆಯಲ್ಲಿ ಆಯ್ತು 2 ವರ್ಷ ಟ್ರೀಟ್ಮೆಂಟ್ ಆಯ್ತು ಎಲ್ಲ ಆಯ್ತು ಏನು ಗುಳಿಗೆನ್ನು ಕಡಿಮೆ ಆಗಲಿಲ್ಲ ಯಾತು ಏನು ಆಗಲಿಲ್ಲ ತಿರುಗಿ ಏನು ನೋಡೋಣ ಅಂತ ಹೇಳಿ ಮನೆಯಲ್ಲೇನು ಜಾಸ್ತಿ ಗುಳಿಗೆ ತಣದು ಮಾಡದು ಹಾಗ ಆಗ್ತಿತ್ತು ಬಿಪಿ ಶುಗರ್ ಅಂತ ಏನು ಇಲ್ಲ ಆದರೂ ಗುಳಿಗೆ ತಗೊಳ್ಳೋದು ಹಾರ್ಟಿಗೆ ಪ್ರಾಬ್ಲಮ್ ಆಗೋದು ಮಾಡೋ ಆಗ್ತಾ ಇತ್ತು ತಿರುಗಿ ಏನು ನೋಡೋಣ ಅಂದ್ರೆ ಧ್ಯಾನಕ್ಕೆ ಸೇರೋಣ ಅಂತೇಳಿ ನಮ್ಮ ಬಸವರಾಜ್ ಅವ್ರು ಕರ್ಕೊಂಡೋಗಿ ಧ್ಯಾನಕ್ಕೆ ಸೇರಿಸಿದ್ರು ಒಂದು 15 ದಿವಸ ಧ್ಯಾನ ಮಾಡಿದೆ ಎಲ್ಲ ಮಾಡಿದೆ ಅನ್ನ ಮಾಡ್ದಾ ಮಾಡ್ದೆ ಏನಾಯ್ತು ಅಂಥದ್ದು ಈಗಾಗಲೇ 3 ವರ್ಷದಿಂದ ಹಿಡಿದು ಬರೀ ಒಂದು ಗುಳಿಗೆ ಆಗಿದೆ ಆ ಈ ಧ್ಯಾನದಿಂದನೇ ನಾನು ಭಾಳಷ್ಟು ಇಂಪ್ರೂವ್ ಆಗಿದ್ದೇನೆ ಮನೆಯಲ್ಲಿ ನಾನು ಒಬ್ಬನೇ ಧ್ಯಾನ ಮಾಡ್ತಾ ಇದ್ದೆ ಬೆಳಗ್ಗೆನೂ ಮಾಡ್ತಿದ್ದೆ ಮಧ್ಯಾಹ್ನ ಮಾಡಿದೆ ರಾತ್ರಿ ಮಾಡಿದೆ ನಮ್ಮ ಹೆಣ್ಮಕ್ಳು ಏನು ಮಾಡಿದ್ರು ಯಾಕೆ ಹಿಂಗೆ ಸುಮ್ಮನೆ ಕುಂತಿರ್ತೀಯಲ್ಲ ಯಾರಿಗೂ ಗೊತ್ತಾಗಲಿಲ್ಲ ಧ್ಯಾನಕ್ಕೆ ಹೋಗ್ತೀನಿ ಅನ್ನೋದು ಯಾಕೆ ಹಿಂಗೆ ಈ ಥರ ಸುಮ್ಮನೆ ಕೊಡ್ತೀರಿ ಏನು ಮಾಡ್ತಾರೆ ಏನು ಕುಂತಲೇ ನಿದ್ದೆ ಮಾಡ್ತಾರೆ ಏನು ಮಾಡ್ತೀರಿ ಅದಕ್ಕಾಗಿ ಏನು ಅಂತ ಕೇಳೋದು ಏನಿಲ್ಲ ಇದು ಪಿರಮಿಡ್ ಧ್ಯಾನ ಮಾಡಿದ್ರೆ ಎಲ್ಲರಿಗೂ ಅನಾರೋಗ್ಯ ಆರೋಗ್ಯವಾಗಿರುತ್ತೆ ಅನ್ನೋದ್ರೆ ಅವರು ಓಂ ಶಾಂತಿಗೆ ಹೋಗ್ತಾ ಇದ್ರು ಓಂ ಶಾಂತಿ ಹೋದ್ರೆ ನಯ ಅವರು ಕಣ್ಣು ತೆಗೆದು ಮಾಡ್ತಾರೆ ಹಂಗ ಹಿಂಗ ಅಂದ ಏ ಕಣ್ಣು ತೆಗೆದು ಮಾಡಿದ್ರೆ ಇದಾಗ್ತದೆ ಹೆಂಗಂದ್ರೆ ನಾನು ಹೇಳಕ್ ಹೋದ್ರೆ ಅವ್ರು ನನಗೆ ಎದುರಾಡಕ್ಕಾಗ್ತದೆ ಏ ಇಲ್ಲ ಬೇಡ ಬಾ ಅಂತಂತೇಳಿ ಅನ್ನೋದ್ರೆ ಇನ್ನು ನಮ್ಮ ಹೆಣ್ಮಕ್ಳು ಏನು ಮಾಡಿದ್ರು ಹ್ಞೂ ಆಯ್ತು ನಿಮ್ಮ ದಾರಿಗೆ ಬರೋಣ ಅಂತೇಳಿ ನನ್ನ ಹತ್ರ ಬಂದ್ರೆ ಹಂಗೆ ಆ ದಾನ ಮಾಡ್ಕೊಂತ ಮಾಡಿ ಎಲ್ಲ ಮಾಡಿದ್ಮೇಲೆ ಒಂದು 15 ದಿವಸ 20 ದಿವಸ ಮಾಡ್ಕೊಂಡ್ಮೇಲೆ ತಿರುಗಿ ನಮ್ಮಲ್ಲಿ ಪಿರಮಿಡ್ ಕಟ್ಟಬೇಕನ್ನೋದಂತೇಳಿ ನಮ್ಮ ಸಂಸ್ಥೆಯರೆಲ್ಲರೂ ವಿಜಯಕುಮಾರ್ ಅವರೆಲ್ಲ ಕೂಡಿ ನನಗೆ ಎಲ್ಲರಿಗೂ ಪ್ರೋತ್ಸಾಹ ಮಾಡಿದರು ಮಾಡೋಣ ಮಾಡೋಣ ಪಿರಮಿಡ್ ಕಟ್ಟೋಣ ಅಂತೇಳಿ ಹ್ಞೂ ಅಂತೇಳಿ ಅವರಲ್ಲಿ ಪಿರಮಿಡ್ ಕಟ್ಟಿದ್ರು ಎಲ್ಲ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ವಿ ಮಾಡಿದ ತಿರುಗಿ ಏನು ಮಾಡಿದ್ವಿ ಎಲ್ಲ ಪಿರಮಿಡ್ ರ್ಯಾಲಿಗೆ ಹೋದ್ವಿ ಎಲ್ಲ ಮಾಡಿದ್ವಿ ನಮ್ಮಲ್ಲಿ ಏ ನಿಮ್ಮನೆಯಲ್ಲಿ ಏನು ಮನೆಯಲ್ಲೇನೂ ಸ್ವಲ್ಪ ಒಂದು ವಾರ 15 ದಿವಸ ಧ್ಯಾನಕ್ಕೆ ಅಂದರೆ ಇಟ್ಕೊಳ್ಳೋಣ ಮಾಡೋಣ ಅಂತಂತ ಮಾಡಿ ಆದ್ರೆ ನಮ್ಮನೆಯಲ್ಲಿ ಮನೆಯಲ್ಲಿ ಪಿರಮಿಡ್ ಇಲ್ಲ ಅಂದರೆ ಹಂಗಾರೆ ಬಳ್ಳಾರಿಯಲ್ಲಿ ಸಿಗ್ತತೆ 2x2 ಕಟ್ಕೊಂಡು ಧ್ಯಾನ ಮಾಡೋಣ ಅಂತೇಳಿ 7 ದಿವಸ ಧ್ಯಾನ ಮಾಡ್ಕೊಂಡ್ವಿ ನಮ್ಮನೆ ಏರಿಯಾ ಸುತ್ತ ಎಲ್ಲರೂ ಒಂದು 15 ರಿಂದ 20 ಜನ ಬಂದರು ಬರ್ತಾ ಬರ್ತಾ 50 ಜನ ಬಂದರು 50 ಜನ ಧ್ಯಾನ ಮಾಡಿದ್ರೆ ಎಲ್ಲರೂ ಏ ನನಗೆ ಅಷ್ಟು ಬೇಸ ಆಯ್ತು ಇದು ಬೇಸ ಆಯ್ತು ಅಂತೇಳಿ ಎಲ್ಲರೂ ಹೇಳ್ತಾನೆ ಇದ್ರು ತಿರುಗಿ ಹೇಳ್ತಾ ಹೇಳ್ತಾ ಮಾಡಿದ್ರಿಂದ ಆಯ್ತು ಬಿಡೋಣ ಈ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲೇ ನನಗೆ ಬರೀ 100 ತಪ್ಪರೆ 200 ಜನ ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರು ಈ ಧ್ಯಾನದಿಂದಲೇ ಭಾಳಷ್ಟು ಜನ ಫ್ರೆಂಡ್ಸ್ ಆದರು ಸಾವಿರಾರು ಗಟ್ಟಲೆ ಎಲ್ಲರ ಪರಿಚಯ ಇಲ್ಲದರೆಲ್ಲ ಪರಿಚಯ ಆದರು ಈ ಈ ಸಾರಿಯಲ್ಲಿ ಕೃಷ್ಣಪ್ಪ ಸಾರಿ ನಮ್ಗೇನು ಗೊತ್ತು ನಮ್ಗೆ ಯಾವಾಗ ಗೊತ್ತಿಲ್ಲ ನಮ್ಮ ಬಳ್ಳಾರಿಯಲ್ಲಿ ಇದೆ ಅಲ್ಲಿ ಹಂಗಾಗಿನೇ ನಮಗೆ ಎಲ್ಲರೂ ಸಾರು ಎಲ್ಲ ಪರಿಚಯ ಮಾಡ್ಕೊಂಡು ನಮಗೆ ಭಾಳಷ್ಟು ಅನುಕೂಲ ಇದು ಮಾಡಿದ್ರೆ ಆಮೇಲೆ ನಾನು ಓದಿರೋ SSLC ಹೋದ್ರೆ ನನ್ನ ಯಾರು ಏನು ಸಾರ್ ಅಂತ ಕರಿತಾರೆ ಮಾಸ್ಟರ್ ಏನು ಕರಿತಾರೆ ಯಾವ ಡಿಗ್ರಿ ಇರಬೇಕು ಸ್ಕೂಲ್ ಟೀಚರ್ ಇರಬೇಕು ಸಾರ್ ಅನ್ಬೇಕು ಅಂಥದ್ದು ನಾನು SSLC ಹೋದ್ರೆ ಅದಕ್ಕೆ ನನಗೆ ಸಾರ್ ಸಾರ್ ಅಂತ ಕರಿ ಈ ನಾನೆಲ್ಲಿ ಸಾರ್ ಅಂತ ಮಾಡ್ಕೊಂಡು ನನಗೊಂದು ಇದು ಅನಿಸ್ಬಿಡ್ತದೆ ಕೊನೆಗೆ ನಮ್ಮ ಹೆಣ್ಮಕ್ಳು ಏನು ಮಾಡಿದ್ರು ಏ ದಾನ ನಾನೊಂದೇ ಮಾಡಿದೆ ಹೆಂಗೆ ಅಂತೇಳಿ ಇಬ್ಬರು ಕಲ್ತು ಹೋಗ್ತಾ ಇದ್ವಿ ಇಬ್ಬರು ಕಲ್ತು ಹೋಗಿ ಹೋಗಿ ಅಲ್ಲ ಆದಮೇಲೆ ತಿರುಗಿ ಕಡತಾಳ್ಗೆ ಅವ್ರು ಒಂದ್ಸಲ ಹೋದ್ರು ನಾನೊಂದ್ಸಲ ಕಡತಾಳ್ಗೆ ಹೋಗಿ ಬಂದ್ವಿ ಹೋಗಿ ಬಂದಮೇಲೆ ತಿರುಗಿ ಅಲ್ಲಿಂದ ಮತ್ತೆ ಬೆಂಗಳೂರು ರ್ಯಾಲಿಗೆ ಬಂದ್ವಿ ಬೆಂಗಳೂರು ರ್ಯಾಲಿ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಕುರುಗಡದಲ್ಲಿ ಪಿರಮಿಡ್ ಕಟ್ಟಬೇಕಾದ್ರೆ ಒಂದು ಅರ್ಧ ಆಗಿದೆ ಇನ್ನೂ ಅರ್ಧ ಮೇಲೆ ಫುಲ್ ಆಗಬೇಕಾಯ್ತು ಫುಲ್ ಆಗ್ಬೇಕಾದ್ರೆ ಒಬ್ಬರು ಮಾಸ್ಟರ್ ಹಿರಿಯ ಮಾಸ್ಟರ್ ಬಂದು ಏನು ಯಾಕೆ ಪಿರಮಿಡ್ ನಿಂತ್ಕೊಂಡೋಗ್ತ ಅಂತಂದ್ರೆ ಇಲ್ಲ ನೀವು ನಮ್ಮಲ್ಲಿ ಒಂದು ಗುಡಿಯಲ್ಲಿ ಐತೆ ದೊಡ್ಡ ಬಸವೇಶ್ವರ ದೇವಸ್ಥಾನ ಅಂತಿದ್ದೆ ಅಲ್ಲಿ ಯಾರು ಧ್ಯಾನ ಮಾಡಿರಿ ಏನು ಅಂತ ಕೇಳಿದ್ರು ಅಲ್ಲಿ ಅಂತ 11 ದಿವಸ ಧ್ಯಾನ ಮಾಡಿದ್ವಿ ಧ್ಯಾನ ಮಾಡಿದ್ರಿನ ಆ ಪಿರಮಿಡ್ ಮುಚ್ಚಕ್ಕ ಮೂಮೆಂಟ್ನಲ್ಲಿ 1 ರೂಪಾಯಿನೂ ರೊಕ್ಕ ಇರಲಿಲ್ಲ ನಮ್ಮ ಕಡೆಗೆಲ್ಲಿ ಹಂಗಾಗಿನೇ ಆ 11 ದಿವಸ ಧ್ಯಾನ ಮಾಡಿದೊಳಗಾಗಿನೇ 5 ಲಕ್ಷ ರೂಪಾಯಿ ರೊಕ್ಕ ಕೂಡಿ ಪಿರಮಿಡನ್ನು ರೂಫ್ ಹಾಕಿದ್ವಿ ಕಂಪ್ಲೀಟ್ ಆಗಿ ಅದರಿಂದ ನಮಗೆ ಭಾಳಷ್ಟು ಧ್ಯಾನದಿಂದ ಅನುಕೂಲವಾಗಿದೆ ಮತ್ತು ಈಗ 2 ವರ್ಷದಿಂದನೇ ನಮ್ಮ ಮನೆಯಲ್ಲಿ ಮದುವೆ ಆಯಿತು ಮಕ್ಕಳದ ಮದುವೆ ಆಯಿತು ಮಕ್ಕಳು ಅವರು ಧ್ಯಾನ ಮಾಡಿದ್ರೆ ಧ್ಯಾನ ಏ ಹಂಗ ಹಿಂಗಂತ ಅವರು ಈಗಿನ ಕಾಲದ ಹುಡುಗರಾಗಿಬಿಟ್ರು ಕೊನೆಗೆ ನಾನು ಸ್ವಸ್ಥರು ಬಂದರು ಆ ಸ್ವಸ್ಥರು ಧ್ಯಾನ ಮಾಡೋಣ ಅಂತ ಅನ್ಕೊತ ಇದ್ರು ಹೋದ ವರ್ಷ ನಮ್ಮ ಸಸಿ ಧ್ಯಾನ 4 ವರ್ಷ ಆಯಿತು ಮದುವೆ ಆಗಿತ್ತು ಅವ್ರಿಗೆ ಮಕ್ಕಳಾಗಲೇನಿಲ್ಲ ಯಾಕೆ ಆಗಲಿಲ್ಲ ಅನ್ನೋ ಕೇಳಿದ್ರೆ ಏನು ನೋಡೋಣ ಅಂತೇಳಿ ಪಿರಮಿಡ್ ದಾನದಲ್ಲಿ ಧ್ಯಾನ ಮಾಡ್ಕಂತೇಳಿ ಧ್ಯಾನ ಮಾಡ್ಕಂತ ಹಚ್ಚಿದ್ವಿ ಮಚ್ಚಿದ್ರಿನ ಅದು ಪಿರಮಿಡ್ ಧ್ಯಾನ ಮಾಡೋ ಹೊತ್ತಿನಾಗನೇ ಆ ಕೂಸು ಒಂದ್ಸಲ ಹಿರಿಯ ಮಾಸ್ಟ್ರುಗಳಿಗೆ ಅವ್ರಿಗೆ ಕೇಳಿಸಿದೆ ಏ ಇವ್ರ ಮನೆಯಲ್ಲಿ ಇಂಥದ್ದೇ ಕೂಸು ಇಡ್ತದೆ ಇಂಥದ್ದೇ ಆಗುತ್ತೆ ಅನ್ನೋದನ್ನಂತೇಳಿ
ಅನ್ನೋದು ಅಂತ ಹಂಗೆ ಮಾಡಿದ್ರೆ ನಾವು ಮನೇಲಿ ನಮ್ಮ ಸ್ವಸ್ತ್ರೂ ದಾನ ಮಾಡ್ತಿದಾರೆ, ನಾವು ಮಾಡ್ತಾ ಎಲ್ಲರೂ ಮಾಡ್ತಾ ಇದ್ದೀವಿ. ಈಗ 4 ಮಂದಿ 5 ಮಂದಿ ದಾನ ಮಾಡ್ತಾನೆ ಕಂಟಿನ್ಯೂ ಆಗಿದೆ. ಆ ಕೊನೆಗೆ ನಮ್ಮ ಸಣ್ಣ ಸೊಸಿಗೆ ಸಿಜರಿನ್ ಮಾಡ್ಬೇಕಂತೇಳಿ ಹೇಳಿದ್ರು ಡಾಕ್ಟ್ರಲ್ಲಿ. ಸಿಜರಿನ್ ಬೇಡ ನಮಗೆ, ನಾ ದಾನದಿಂದಲೇ ಇದು ಮಾಡ್ತೀವಿ. ಅವ್ರು ಏನು ಹೇಳ್ತಾರೆ ನೋಡಿದ್ರೆ, ಅವ್ರು ಡಾಕ್ಟರ್ ಎಲ್ಲರೂ ಏ ನಾರ್ಮಲ್ ಆಗುತ್ತೆ ಅಂತ ಹೇಳ್ತಾರೆ. ಅವ್ರ ಮನೇಲಿ ಎಲ್ಲರೂ ಇಲ್ಲ ಸಿಜರಿನ್ ಮಾಡ್ರಿ ಮಾಡಿ ಅಂತಾರೆ. ಬೇಡ, ನಾವು ದಾನದಿಂದಲೇ ಇದು ಮಾಡ್ಕೊಳ್ಳೋಣ ಅಂತಂತೇಳಿ ಮನೆಯಲ್ಲಿ ನಾವು ನಮ್ಮ ಹೆಣ್ಮಕ್ಳು ಎಲ್ಲರೂ ದಾನಕ್ಕೆ ಕೂತ್ಕೊಂಡ್ವಿ. ದಾನಕ್ಕೆ ಕೂತ್ಕೊಂಡ್ರೆ ನಮ್ಮಲ್ಲಿ ನಾವು ಒಂದು ಮೆಸೇಜ್ ಬಂತು, ಇಲ್ಲ ಕಂಪ್ಲೀಟ್ ಆಗಿ ನಾರ್ಮಲ್ ಆಗುತ್ತೆ, ಏನು ಪ್ರಾಬ್ಲಮ್ ಹಾಕೊಂಡ್ಬಿಡ್ರಿ, ನೀವು ಇದು ಮಾಡ್ರಿ ಅಂತಂದಾಳೆ. ಮಧ್ಯಾಹ್ನ ಬೆಳಿಗ್ಗೆ 10 ಗಂಟೆಗೆ ಆಸ್ಪತ್ರೆ ಸೇರ್ತದೆ, ಸಾಯಂಕಾಲ 4 ವರೆ ಆದರೂ ಏನು ಉತ್ತರ ಬರಲಿಲ್ಲ. ತಿರುಗಿ ರಾತ್ರಿ 11 ಗಂಟೆಗೆ ಆದ್ರೂ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಐತೆ, ಅವಸರ ಮಾಡ್ತಾರೆ ಮನೆಗೆ ಮಾಡ್ರೆ, ಇಲ್ಲ ಬೇಡ ನಮಗೆ ಬಂದಿದ್ದು ಮೆಸೇಜು ಇರಲಿ ಇರಲಿ ಅಂತಂತೇಳಿ ಹೇಳಿ 11-12 ಗಂಟೆ ಹತ್ರ ದಾನಕ್ಕೆ ಕೂತ್ಕೊಂಡ್ವಿ. ಕೂತ್ಕೊಂಡ್ಮೇಲೆ ಕೊನೆಗೆ 1 ಗಂಟೆಗೆ ನಾರ್ಮಲ್ ಡೆಲಿವರಿ ಆಗಿಬಿಡ್ತು. ಅದು ನಾವು ಏನು ಅಂದ್ಕೊಂಡಿದ್ವಿ ಅದೇ ಕೂಸು, ಹೆಣ್ಣು ಕೂಸಿನ ಆಗಿದೆ, ನಮ್ಗೆ ಹೆಣ್ಣು ಬೇಕಾಗಿತ್ತು ಹೆಣ್ಣು ಆಗಿಬಿಟ್ಟಿದೆ. ಹಂಗಾಗಿ ನಾವು ಆರಾಮಾಗಿ ಡೆಲಿವರಿ ಆಗಿದೆ. ಅದರಿಂದ ನಾವು ಅಷ್ಟು ಮುಖ್ಯವಾಗಿ ಇಟ್ಕೊಂಡಿದ್ದೀವಿ. ಇನ್ನೊಂದು ಏನು ಹೇಳಬೇಕಂತಂದ್ರೆ, ನಾವು ಬಳ್ಳಾರಿಯಲ್ಲಿ ರ್ಯಾಲಿ ಕಂಪ್ಲೀಟ್ ಆಗಿ ಹೋಗಿದ್ದೆ, ಅಲ್ಲಿ ಅಂಪನ್ ಸಾರ್ ಅಂತ ಒಬ್ಬರು ಇದ್ದಾರೆ, ಅವ್ರಿಂದ ಅಷ್ಟು ಸಾಕಷ್ಟು ನಮಗೆ ಅನುಭವ ಆಗಿದೆ, ಎಲ್ಲ ಆಗಿದೆ. ಇನ್ನು ಸುತ್ತಮುತ್ತ ಎಲ್ಲ ಪ್ರೈಮೇಟ್ ಮಾಸ್ಗಳಿಂದ ನಮಗೆ ಅನುಭವಗಳನ್ನು ಕಂಡುಕೊಂಡಿದ್ವಿ. ಈಗ 2 ವರ್ಷದಿಂದ ನಾವು ಡಾಕ್ಟ್ರಿಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ವಿ. ಅಷ್ಟು 2 ವರ್ಷದಿಂದ ಒಟ್ಟು ಡಾಕ್ಟ್ರಿಗೆ ತೋರಿಸಿಲ್ಲ, ಏನಿಲ್ಲ. ಈಗ ಇನ್ನೂ 6 ತಿಂಗಳಿಂದ ಹಿಡಿದಂತೂ ನನಗೆ ಈಗ ದಿನ 1 ಗುಳಿ ಆಗಿದ್ದು, ನಾನು ಅಪ್ಪಟ್ಟು ಈಗ 6 ತಿಂಗಳಿಂದ 1 ಗುಳಿಯನ್ನು ತೊಗೊಂಡಿಲ್ಲ ಕಂಪ್ಲೀಟ್ ಆಗಿ. ಬೆಳಿಗ್ಗೆ 3:30 ಧ್ಯಾನ ಮಾಡ್ತೇನೆ, 3:30 4:00 ತನಕ ಧ್ಯಾನ. ಧ್ಯಾನ ಆದಮೇಲೆ ಮತ್ತೆ 8 ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ. ಅವಾಗ 1/2 ಕಿಲೋಮೀಟರ್ ವಾಕಿಂಗ್ ಮಾಡಿದ್ರೊಳಗೇನೆ ನಿಂತ್ಕೊಂಡ್ಬಿಡ್ತಿದ್ದೆ, ಆಯಾಸ ಬರ್ತಾ ಇತ್ತು. ಯಾಕೆ ಹಂಗೆ ಬರ್ತಾ ಅಂತಂದ್ರೆ, ಆಪರೇಷನ್ ಮಾಡಿದ್ರೆ ತಿರುಗಿ ಈಗ 8 ಹೋಗ್ತಾ 4 ಬರ್ತಾ 4 8 ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ. ಈ ಧ್ಯಾನ ಮತ್ತೆ ಮಧ್ಯಾಹ್ನದಾಗ ನಾವು ವೀರಶೈವರು, ಹಂಗಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅವಾಗ 1 ತಾಸು ಧ್ಯಾನ ಮಾಡ್ತೀವಿ. ಮತ್ತೆ ಈಗ ಸತ್ಸಂದ ಪೀಠ ಎಲ್ಲ ನಿದ್ದಾಗ 4 ಗಂಟೆ ಕಲಿತ ಸಾಯಂಕಾಲ ಅನ್ಸುತ್ತೆ. ಆಮೇಲೆ ರಾತ್ರಿ 10 ಗಂಟೆಯಿಂದ 11 ಗಂಟೆದ 1 ತಾಸು ಧ್ಯಾನ ಮಾಡಿದೆ. ಧ್ಯಾನ ಮಾಡಿ ಏನಾಗುತ್ತೆ, ನನಗೆ ನಿದ್ದೆನೂ ಕಡಿಮೆ, ಊಟನೂ ಕಡಿಮೆ ಆಗಿದೆ, ಎಲ್ಲದನ್ನು ಕಡಿಮೆ ಆಗಿ ಈಗಂತೂ ದಿನ ಬೆಳಿಗ್ಗೆ 1 ಗುಳಿಗೆ ಮಧ್ಯಾಹ್ನ ರಾತ್ರಿ ತಗೊಳೋದು ಅಂಥದ್ದು ಈಗ 6 ತಿಂಗಳದ ಒಟ್ಟು ಗುಳಿಗೆನ ತಗೊಳೋದು ನಿದ್ರಿಸ್ಬಿಟ್ಟಿದ್ದೀನಿ. ಹಂಗಾಗಿ ಯಾವುದು ನನಗೆ ಎಫೆಕ್ಟ್ ಇಲ್ಲ, ಯಾವುದಿಲ್ಲ, ಬೇಕಾದಂಗೆ ಕೆಲಸ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದ್ರೂ ಸತ ಬೇಡನ ಕತ್ತಿದ್ರು ಮನೆಯಲ್ಲಿ, ಆಯ್ತು ಬಿಡಂತ ಸುಮ್ಮನೆ ಫ್ರೀ ಆಯ್ತೀನಿ ಅಂದ್ರೆ. ಈಗ ಎಲ್ಲ ಇಂಥ ಪಿರಮಿಡ್ದಲ್ಲಿ ಮಾಡಿದಲ್ಲಿ ಕರೆದಲ್ಲಿ ಹೋಗಲ್ಲ ಮಾಡೋದು ಅಲ್ಲಿ ಏನನ್ನ ಸೇವೆ ಮಾಡೋದು, ಹಂಗಾಗಿ ಇನ್ನೂ ಜಾಸ್ತಿ ಅಂದ್ಕೊಂಡು ಹಿಂಗೆ ಮಾಡ್ತಾ ಇದ್ದೀನಿ. ನಾನು 3-4 ತಾಸು ಧ್ಯಾನ ಕಂಟಿನ್ಯೂ ಮಾಡ್ತಾ ಇದ್ದೆ. ಮಾಡೋದ್ರಿಂದ ನನಗೆ ಭಾಳಷ್ಟು ಅನುಭವ ಆಗಿದೆ, ಭಾಳಷ್ಟು ಲಾಭಗಳಾಗಿದೆ. ಅದರ ಲಾಭದಿಂದ ನಿಮಗೆಲ್ಲ ಅಷ್ಟು ಈ ಸದ್ಯವರೆಗೆ ಹೇಳಿದ್ದೀನಿ. ಹೇಳಿದ್ದಕ್ಕಾಗಿನೇ ನನಗೆ ಭಾಳಷ್ಟು ಖುಷಿ ಆಯಿತು, ಎಲ್ಲ ಸಂತೋಷ ಆಯಿತು. ನಾನು ಯಾವಾಗ ಹಿಂಗೆ ಮೈಕ್ ಇಟ್ಕೊಂಡು ಮಾತಾಡಿದ್ರಲ್ಲೇನಿಲ್ಲ, ಇದು ಧ್ಯಾನದಿಂದನೇ ನನಗೆ ಬಂದಿದೆ ಅಂತ ನನಗೆ ಭಾಳಷ್ಟು ಖುಷಿ ಅನಿಸುತ್ತೆ. ಈಗ ಈಗ ಮಾತಾಡೋ ಈ ಸ್ಕೂಲಾಗಲಿ ಎಲ್ಲರಾಗಲಿ ಮಾತಾಡೋ ಅಂತ ಮಾಡಿದ್ರೆ ಏ ನನಗೆ ಆಗಿಲ್ಲಪ್ಪ, ನನಗೆ ಗಾಬರಿ ಆಗುತ್ತೆ, ಬುಗುಲಾಗುತ್ತೆ, 4 ಮಂದಿ ಏನು ಅನ್ಕೊಂತಾರೋ ಏನೋ ಅನ್ನೋ ಒಂದು ಬರ್ತಾ ಇತ್ತು. ಅಂಥದ್ದು ಈ ಧ್ಯಾನದಿಂದ ನಾನು ಮೈಕ್ ಇಟ್ಕೊಂಡು ಮಾತಾಡ್ತಂದ್ರೆ ಭಾಳಷ್ಟು ಇಂಪ್ರೂವ್ ಆಗಿದ್ದೀನಿ ಅಂತ ನನ್ನ ಮನಸ್ಸಿಗೆ ನಾನು ಸಂತೋಷ ಪಡ್ಕೊತಾ ಇದ್ದೀನಿ. ಹಂಗಾಗಿನೇ ಈ ಎಲ್ಲರಿಗೆ 4 ಮಂದಿ ಎಲ್ಲರಿಗೂ ಹೇಳ್ಬೇಕಂತಂದ್ರೆ, ಎಲ್ಲರೂ ದಿನಾಲಿ ಧ್ಯಾನ ಮಾಡಿರಿ, ದಿನಾಲಿ ಸತ್ಸಂದ ಕೇಳ್ರಿ, ಸಾಹಿತ್ಯ ಮಾಡಿರಿ. ಹಂಗಾಗಿನೇ ಈ ಧ್ಯಾನ ಕಸ್ತೂರಿ ಅಂತ ಪುಸ್ತಕ ಬರುತ್ತೆ, ಅದರಿಂದ ಓದಿ ಇನ್ನೊಂದಿಷ್ಟು ಹೆಚ್ಚಿನ ಲಾಭ ಪಡೆದುಕೊಳ್ರಿ ಅಂತಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಈ ಅವಕಾಶ ಮಾಡಿಕೊಟ್ಟ PMC ಚಾನಲ್ ಅವರಿಗೂ ಈ ಧ್ಯಾನ ಆತ್ಮೀಯ ಮಾಸ್ಟರ್ಗಳಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ PMC. ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೋ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್.